ವಾಲ್ಮೀಕಿ ಹಗರಣದ ಚಕ್ರವ್ಯೂಹದಲ್ಲಿ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ಬಸನಗಡ ದದ್ದಲ್ ಸಿಲುಕಿ ಈಗಾಗಲೇ ಬಿಲಬಿಲ ಒದ್ದಾಡ್ತಾ ಇದ್ದಾರೆ. ನಿನ್ನೆ ದಿಢೀರಂತ ತನಿಖೆಯ ಅಖಾಡಕ್ಕೆ ಇಳಿದಿದ್ದಂತಹ ಇಡಿ ಇಂದು ಕೂಡ ಪ್ರತಿಯೊಂದು ಅಂಶವನ್ನು ಕೂಡ ಜಾಲಾಡ್ತಾ ಹೋಗಿದೆ. ಪ್ರಕರಣದಲ್ಲಿ ಇಬ್ಬರ ಪಿಎಗಳ ಪಾತ್ರ ಕೂಡ ಈಗಾಗಲೇ ಬಟಾಬಯಲಾಗಿದೆ. ಇದು ಪ್ರಕರಣದ ಗಂಭೀರತೆಯನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ನಾಗೇಂದ್ರ ಹಾಗೂ ದದ್ದಲ್ ಬಂಧನದ ಸುದ್ದಿ ಹೊರಬೀಳುವ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇದೆ. ವಾಲ್ಮೀಕಿ ಹಗರಣದ ಬೇರು ಬಿಡಿಸುತ್ತಿದೆ ಇಡಿ. ತನಿಖೆಯ ಚಕ್ರವ್ಯೂಹದಲ್ಲಿ ನಾಗೇಂದ್ರ ದದ್ದಲ್. ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿರುವ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಪ್ರಕರಣ ಈಗ ಮತ್ತೊಂದು ಮಜಲಿಗೆ ಬಂದು ನಿಂತಿದೆ. ಎರಡನೇ ದಿನವೂ ಹಗರಣದ ಬೇರು ಎಲ್ಲೆಲ್ಲಿ ಹರಡಿದೆ ಅನ್ನೋದನ್ನು ಜಾಲಾಡಿದೆ ಇಡಿ ಅಧಿಕಾರಿಗಳ ತಂಡ. ಬೆಂಗಳೂರಿನಿಂದ ಹಿಡಿದು ರಾಯಚೂರು, ಹೈದರಾಬಾದ್, ಆಂಧ್ರದ ಗುಂತಕಲ್ವರೆಗೂ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಇಡಿ ನಿನ್ನೆ ಇಡೀ ದಿನ, ಇಂದು ಇಡೀ ದಿನ ಶೋಧ ಮಾಡಿದೆ. ಮಾಜಿ ಸಚಿವ ಬಿ ನಾಗೇಂದ್ರ, ನಿಗಮದ ಅಧ್ಯಕ್ಷ, ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಮನೆಗಳ ಮೇಲೆ ದಾಳಿ ಮಾಡಿ ಶೋಧ ನಡೆಯಿತು. ಆಪ್ತರು, ಕುಟುಂಬದ ಸದಸ್ಯರ ಬ್ಯಾಂಕ್ಗಳ ಪರಿಶೀಲನೆ ನಡೆಯಿತು. ಬೇನಾಮಿ ಅಕೌಂಟ್ಗಳನ್ನು ಚೆಕ್ ಮಾಡಿ 94.75 ಲಕ್ಷ ರೂಪಾಯಿ ವರ್ಗಾವಣೆಯ ಬಗ್ಗೆ ಮಾಹಿತಿ ಕಲೆ ಹಾಕಲಾಯಿತು. ದದ್ದಲ್ ಮನೆಯಲ್ಲಿ ಸತತ 36 ಗಂಟೆಗಳ ವಿಚಾರಣೆ ನಡೆಸಿದ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ವಶಕ್ಕೆ ಪಡೆದು ಹೋದರು. ದದ್ದಲ್ ಸಂಬಂಧಿಕ ಕಾರ್ತಿಕ್ ಎಂಬಾತನನ್ನು ವಶಕ್ಕೆ ಪಡೆದರು ಇಡಿ ಅಧಿಕಾರಿಗಳು. ಇನ್ನೊಂದು ಕಡೆ ನಾಗೇಂದ್ರ ಅವರ ಮನೆಗಳಲ್ಲೂ ಶೋಧ ನಡೆಯಿತು. ನಾಗೇಂದ್ರ ಮನೆಯಿಂದ ಹರೀಶ್ ಹಾಗೂ ಸಂತೋಷ್ ಎಂಬುವರನ್ನ ಕರೆದೊಯ್ದರು ಇಡಿ ಅಧಿಕಾರಿಗಳು. ಹೆಚ್ಚಿನ ವಿಚಾರಣೆ ಸಲುವಾಗಿ ಇಡಿ ಕಚೇರಿಗೆ ಕರೆದೊಯ್ದರು. ಬೆಳಿಗ್ಗೆಯೇ ಬ್ಯಾಂಕ್ ಅಧಿಕಾರಿಗಳನ್ನ ನಾಗೇಂದ್ರ ಮನೆಗೆ ಕರೆಸಿಕೊಂಡಿದ್ದ ಇಡಿ ಟೀಮ್ ಸಿಕ್ಕಿರುವ ದಾಖಲೆಗಳನ್ನ ಪರಿಶೀಲನೆ ನಡೆಸಿತು. ನಾಗೇಂದ್ರ ಪಿಎಸ್ ದೇವೇಂದ್ರಪ್ಪ ಹಾಗೂ ಪಿಎ ಹರೀಶ್ನನ್ನ ವಿಚಾರಣೆಗೆ ಕರೆದೊಯ್ಯಲಾಗಿದೆ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಕಚೇರಿಯಲ್ಲೂ ಇಡಿ ತಲಾಶ್ ಮಾಡಿತು. ಕಚೇರಿಯಲ್ಲಿರೋ ಪದ್ಮನಾಭ್, ಪರಶುರಾಮ್ಗೆ ಸೇರಿದ ಲಾಕರ್ ಶೋಧ ಮಾಡಲಾಯಿತು. ಲಾಕರ್ ಓಪನ್ ಮಾಡಿ ಕಡತಗಳನ್ನು ಪರಿಶೀಲನೆ ನಡೆಸಲಾಯಿತು. ಅತ್ತ ರಾಯಚೂರಿನ ದದ್ದಲ್ ನಿವಾಸದಲ್ಲೂ ಮ್ಯಾರಥಾನ್ ವಿಚಾರಣೆ ನಡೆದಿದೆ. ದದ್ದಲ್ ಪತ್ನಿ ಹಾಗೂ ಸಂಬಂಧಿಕರಿಗೂ ಇಡಿ ಅಧಿಕಾರಿಗಳು ವಿಚಾರಣೆ ಬಿಸಿ ಮುಟ್ಟಿಸಿದ್ರು. ಪತ್ನಿ ತವರು ಗಲಗ ಗ್ರಾಮಕ್ಕೂ ತೆರಳಿ ವಿಚಾರಣೆ ನಡೆಸಿ ಬಂದರು. ಫೇಕ್ ಅಕೌಂಟ್ ಅಥವಾ ಬೇನಾಮಿ ಆಸ್ತಿ ಶಂಕೆ ಹಿನ್ನೆಲೆ ದದ್ದಲ್ ಪತ್ನಿಯ ಅಕ್ಕನ ಮಗ ಕಾರ್ತಿಕ್ ಹಾಗೂ ಆತನ ತಾಯಿ ಸಂಗಮ್ಮಳನ್ನ ಕರೆತಂದು ವಿಚಾರಣೆಗೊಳಪಡಿಸಿದ್ರು. ಮತ್ತೊಂದೆಡೆ ನಿರಂತರ ವಿಚಾರಣೆಯಿಂದಾಗಿ ದದ್ದಲ್ ಅಳಿಯ ಚನ್ನಬಸವ ಫುಲ್ ಟೆನ್ಷನ್ಗೆ ಒಳಗಾಗಿದ್ರು. ದದ್ದಲ್ ಮಾಜಿ ಪಿಎ ಪಂಪಣ್ಣ ಬಳಿ ರಹಸ್ಯ. ಇನ್ನೂ ಶಾಸಕ ದದ್ದಲ್ ಮಾಜಿ ಪಿಎ ಪಂಪಣ್ಣ ಮೇಲೆ ಹಲವು ಅನುಮಾನಗಳು ಇಡಿ ಅಧಿಕಾರಿಗಳಿಗೆ ಎದ್ದಿವೆ. ಹಗರಣದಲ್ಲಿ ಪಂಪಣ್ಣ ನೀರಪಾತ್ರದ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು ರಾಯಚೂರಿನ ನಿವಾಸದಲ್ಲಿ ಮಹತ್ವದ ದಾಖಲೆಗಳ ಜೊತೆ ಪಂಪಣ್ಣನನ್ನ ವಶಕ್ಕೆ ಪಡೆದಿದೆ ಇಡಿ. ಇನ್ನೂ ಯಾರು ಈ ಪಂಪಣ್ಣ, ಹಗರಣಕ್ಕೂ ಈತನಿಗೂ ಏನು ಸಂಬಂಧ ಅನ್ನೋದನ್ನ ನೋಡೋದಾದ್ರೆ, 2012ರಲ್ಲಿ ಶಿಕ್ಷಕನಾಗಿದ್ದಾಗ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಭಾಗಿಯಾಗಿ ಶೋನಲ್ಲಿ 50 ಲಕ್ಷ ಗೆದ್ದಿದ್ದ ಪಂಪಣ್ಣ. ಮಾಜಿ ಸಂಸದರಾದ ದಿವಂಗತ ಎ ವೆಂಕಟೇಶ್ ನಾಯಕ ಹಾಗೂ ಬಿ ವಿ ನಾಯಕಗೂ ಪಿಎ ಆಗಿ ಕೆಲಸ ಮಾಡಿದ್ದ. ನಂತರ ಶಾಸಕ ದದ್ದಲ್ ಜೊತೆ ಪಿಎ ಆಗಿ ಕೆಲಸ ಮಾಡಿ ವಾಲ್ಮೀಕಿ ಹಗರಣ ಬಯಲಾಗ್ತಿದ್ದಂತೆ ಕೆಲಸ ಬಿಟ್ಟಿದ್ದ. ಪ್ರಸ್ತುತ ಎಲೆಬಿಚ್ಚಾಲಿ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿ ಕೆಲಸ ಮಾಡುತ್ತಿದ್ದು ಹಗರಣಕ್ಕೆ ಸಂಬಂಧಿಸಿದಂತೆ ಸತ್ಯನಾರಾಯಣ ವರ್ಮಾನಿಂದ 55 ಲಕ್ಷ ಸ್ವೀಕರಿಸಿದ್ದ ಎನ್ನಲಾಗಿದೆ. ಶೇಷಾದ್ರಿಪುರಂ ಸ್ಲಂಬೋರ್ಡ್ ಬಳಿ ಹಣ ಪಡೆದಿದ್ದು ಜೊತೆಗೆ ನಾಗೇಂದ್ರ ಪಿಎ ಹರೀಶ್ ಮೂಲಕ 5 ಲಕ್ಷ ಪಡೆದಿದ್ದ ಎನ್ನಲಾಗಿದೆ. ಈ ಎಲ್ಲ ಹಣ ನಗದು ರೂಪದಲ್ಲೇ ಪಡೆದಿದ್ದನಂತೆ ಪಂಪಣ್ಣ. ಈ ಮಧ್ಯೆ ವಾಲ್ಮೀಕಿ ನಿಗಮದ ಕೋಟಿ ಕೋಟಿ ಹಗರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 18 ಖಾತೆಗಳಿಗೆ ಆ 94 ಕೋಟಿ 6 ಮಂದಿಯಿಂದ ವರ್ಗಾವಣೆ ಆಗಿರೋ ಅಂಶ ಬೆಳಕಿಗೆ ಬಂದಿದೆ. ಹೈದರಾಬಾದ್ನ ಫಸ್ಟ್ ಕಾರ್ಪೊರೇಷನ್ ಸೊಸೈಟಿಗೆ ಹಣ ವರ್ಗಾವಣೆ ಆಗಿದೆ. ಬೆಂಗಳೂರಿನ ಎಂಜಿ ರಸ್ತೆಯ ಯುಬಿಐ ಬ್ಯಾಂಕ್ ಸಿಬ್ಬಂದಿಯಿಂದ ಹಣ ಟ್ರಾನ್ಸ್ಫರ್ ಆಗಿದೆ. ಶಾಸಕ ನಾಗೇಂದ್ರ ಆಪ್ತರ ಸೂಚನೆಯಂತೆ ಹಣ ವರ್ಗಾವಣೆಯಾಗಿದೆ. ನೆಕ್ಕುಂಟಿ ನಾಗರಾಜ್, ನಾಗೇಶ್ವರ್, ಸತ್ಯನಾರಾಯಣ ಸೂಚನೆ ನೀಡಿದ್ದರಂತೆ. ನಕಲಿ ದಾಖಲೆ ನೀಡಿ 18 ಬ್ಯಾಂಕ್ ಖಾತೆ ಸೃಷ್ಟಿಸಿದ್ದರು ಆರೋಪಿಗಳು. 18 ಬ್ಯಾಂಕ್ ಖಾತೆಗೆ ನೆಟ್ ಬ್ಯಾಂಕಿಂಗ್ ಮೂಲಕ ಟ್ರಾನ್ಸ್ಫರ್ ಆಗಿದೆ. RTGS, ಗೂಗಲ್ ಪೇ ಮೂಲಕವೂ ಹಣ ವರ್ಗಾವಣೆಯಾಗಿದೆ.
ಬ್ಯಾಂಕ್ ಅಧಿಕಾರಿಗಳಿಗೆ ಕಮಿಷನ್ ನೀಡಿದ್ರಂತೆ ಆ ಮೂವರು. ಸದ್ಯ 18 ನಕಲಿ ಅಕೌಂಟ್ಗಳನ್ನು ಸೀಜ್ ಮಾಡಿದೆ ಎಸ್ಐಟಿ. ಆಂಧ್ರ ಎಂಎಲ್ಎಗೂ ನಾಗೇಂದ್ರಗೂ ಲಿಂಕ್. ಎಸ್ಐಟಿ ಬೆನ್ನಲ್ಲೇ ಹಣದ ಮೂಲಕ್ಕೆ ಇಡಿ ಬಲೆ. ವಾಲ್ಮೀಕಿ ಬೋರ್ಡ್ ಅವ್ಯವಹಾರಕ್ಕೂ ಆಂಧ್ರದ ಎಂಎಲ್ಎಗೂ ಲಿಂಕ್ ಇದೆಯಾ ಎಂಬ ಅನುಮಾನ ಮೂಡಿದೆ. ನಾಗೇಂದ್ರ ಸಹೋದರ ಆಂಧ್ರದ ಗುಂತಕಲ್ ಶಾಸಕ ಜೈರಾಮ್ ಹೆಸರಿಗೆ ಹಣ ವರ್ಗಾವಣೆಯಾಗಿರೋ ಅನುಮಾನವಿದೆ. ಬೇನಾಮಿ ಖಾತೆಗಳಿಂದ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಪರಿಶೀಲನೆ ಮಾಡುತ್ತಿದೆ ಇಡಿ. ಇಡಿ ಕೇಸ್ ಬಗೆದಷ್ಟು ಬಯಲಾಗ್ತಿದೆ ಪದ್ಮನಾಭ ಹಣವ್ಯೂಹ. ವಾಲ್ಮೀಕಿ ಬೋರ್ಡ್ ಎಂಡಿ ಆಗಿದ್ದ ಪದ್ಮನಾಭ ನಗದು ಡ್ರಾ ಮಾಡಿ ಸ್ನೇಹಿತರ ಮನೆಗಳಲ್ಲಿ ಇರಿಸಿದ್ದ. ಆಪ್ತ ಹನುಮೇಗೌಡ ಮನೆಯಲ್ಲಿ 3.62 ಕೋಟಿ ರೂಪಾಯಿ ಪತ್ತೆಯಾಗಿದೆ. ನೆಲಮಂಗಲದ ಗೋವಿನಹಳ್ಳಿ ಬಳಿ ಹಣ ಬಚ್ಚಿಟ್ಟಿದ್ರು. ಮನೆ ಹಿತ್ತಲಲ್ಲಿ ಸೂಟ್ಕೇಸ್ ಬ್ಯಾಗ್ನಲ್ಲಿ ಇಟ್ಟಿದ್ರು. ತನ್ನ ಕಾರಿನಲ್ಲಿ 30 ಲಕ್ಷ ನಗದು ಇಟ್ಟಿದ್ದ ಪದ್ಮನಾಭ. ಕಾರಿನ ಕೀಯನ್ನ ಮಗ ಧೀರಜ್ಗೆ ಕೊಟ್ಟಿದ್ದ. ಈ ಹಣ ಬಚ್ಚಿಡೋ ಪ್ಲಾನ್ ಮಾಡಿದ್ದೇ ಧೀರಜ್. ನಕಲಿ ಖಾತೆ ಮಾಡಲು ನಾಗೇಂದ್ರ ಸೂಚನೆ ನೀಡಿದ್ದರಂತೆ. ಶಾಸಕರ ಪಿಎಗಳು ನಗದು ರೂಪದಲ್ಲಿ ಹಣ ಪಡೆದಿದ್ದರಂತೆ. ನಾಗೇಂದ್ರ ಪಿಎ 25 ಲಕ್ಷ, ದದ್ದಲ್ ಪಿಎ 5 ಲಕ್ಷ ಪಡೆದಿದ್ದ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಇಡಿ ಅಧಿಕಾರಿಗಳು. March 5 ಜೈಲೆಂಟ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟಿಂಗ್ ಸರ್ವಿಸ್ಗೆ 4.97 ಕೋಟಿ. ಅಂದೇ ಫಿಪ್ಯೂಮ್ಸ್ಗೆ 5.35 ಕೋಟಿ ವರ್ಗ ಆಗಿದೆ. March 7 ಅಕಾರ್ಡ್ ಬಿಸ್ನೆಸ್ ಸರ್ವಿಸ್ಗೆ 5.46 ಕೋಟಿ ವರ್ಗವಾಗಿದೆ. March 7 ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿಗೆ 4.53 ಕೋಟಿ. March 7 ಮನು ಎಂಟರ್ಪ್ರೈಸಸ್ಗೆ 5 ಕೋಟಿ. ಅಂದೇ YM ಎಂಟರ್ಪ್ರೈಸಸ್ಗೆ 4.98 ಕೋಟಿ ವರ್ಗವಾಗಿದೆ. ಹಾಗೆ March 11 ಓಲ್ಟಾ ಟೆಕ್ನಾಲಜಿ ಸರ್ವಿಸಸ್ಗೆ 5.12 ಕೋಟಿ. ಅಂದೇ ನಿತ್ಯ ಸೆಕ್ಯೂರಿಟಿ ಸರ್ವಿಸ್ಗೆ 4.47 ಕೋಟಿ ವರ್ಗ ಆಗಿದೆ. March 6 MQ ಟ್ಯಾಲಿಕ್ಯೂ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ಗೆ 5.10 ಕೋಟಿ ವರ್ಗ ಆಗಿರೋದು ಬೆಳಕಿಗೆ ಬಂದಿದೆ. ಇಡೀ ಅಕ್ರಮದಲ್ಲಿ ನಿಗಮದ ಅಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿ ಪಾತ್ರ ಮೇಲ್ನೋಟಕ್ಕೆ ಕಾಣುತ್ತಿದೆ. ಎಲ್ಲವನ್ನು ಇಂಚಿಂಚು ಬಿಡದೆ ಶೋಧಿಸುತ್ತಿದೆ ಇಡಿ ಟೀಮ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.